ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ 5 ಮ್ಯಾಚ್ ಟಿ ಟ್ವೆಂಟಿ ಸೀರೀಸ್ಗೆ ಪ್ಲೇಯಿಂಗ್ ಇಲೆವೆನ್ ಹೆಂಗಿರುತ್ತೆ ಫಸ್ಟ್ ಮ್ಯಾಚ್ಗೆ ಅಂತ ನೋಡ್ಬಿಡೋಣ. ಇನ್ಫ್ಯಾಕ್ಟು ಫಸ್ಟ್ ಮ್ಯಾಚ್ಗೆ ODI ಸೀರೀಸಲ್ಲಿ ಪ್ರಿಡಿಕ್ಟ್ ಮಾಡಿದ್ದೆ ಹೆಂಗಿರುತ್ತೆ ಪ್ಲೇಯಿಂಗ್ ಇಲೆವೆನ್ ಅಂತ. ಅದೇ ಲೆವೆನ್ ಬಂದಿತ್ತು ಗುರು, ಪಕ್ಕಾ ಪ್ರಿಡಿಕ್ಷನ್ ಮಾಡಿದ್ದೆ, ಪಕ್ಕಾ ಲೆವೆನ್ ಬಂದಿತ್ತು. ಅಂದರೆ ಅಕ್ಷರ್ ಪಟೇಲ್ ಬರ್ತಾರೆ, ರವೀಂದ್ರ ಜಡೇಜಾ ಅವ್ರ ಜಾಗದಲ್ಲಿ ಅಂತ ಬೆಳಿಗ್ಗೆ ವಿಡಿಯೋದಲ್ಲಿ ಹೇಳಿದೆ. ಸೊ ಅವ್ರಿಗೆ ಇಂಜುರಿ ಆಯಿತು, ಮತ್ತೆ ವಾಪಸ್ ಬಂದರು. ಅದೆಲ್ಲ ಬಿಟ್ಟಾಕೆ ಇವಾಗೆಲ್ಲ ಆಗಿದ್ದೆಲ್ಲ ಕತೆ ಎಲ್ಲ ಹೋಯ್ದು. ಇವಾಗ ಹೊಸದೆಲ್ಲ ಕತೆ ಎಲ್ಲ ಸೃಷ್ಟಿ ಮಾಡಬೇಕಷ್ಟೇ ನಾವು. ಅಂದರೆ ನಾವೇನು ಸೃಷ್ಟಿ ಮಾಡೋದಿಲ್ಲ, ಹೊಸ ಲೆವೆನ್ ಹಿಂಗಿರುತ್ತೆ ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಒಂಥರ ಈ ಸ್ಕ್ವಾಡ್ನ ನೋಡ್ತಂದ್ರೆ T20 ಸ್ಕ್ವಾಡ್ನ ತುಂಬ ಜನ ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ಗಳೇ ಇದ್ದಾರೆ. ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಯಾರನ್ನ ಕೂರಿಸ್ಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಥರ ಒಂಥರ ಪದ್ಧತಿ ಆಗೋಗ್ಬಿಡೈತೆ. ಎಲ್ಲರೂ ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಇಶಾನ್ ಕಿಶಾನ್ಗೆ ಸುಮಾರು ಹೊತ್ತಿಂದ ಆಡಿಸೇ ಇಲ್ಲ, ನಿಮಗೆ ಸೌತ್ ಆಫ್ರಿಕನ್ ಸೀರೀಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಾದ್ಮೇಲಿಂದ ಅಷ್ಟೊಂದು ಚಾನ್ಸೇ ಕೊಟ್ಟಿಲ್ಲ. ಅಲ್ಲಿ ಐರ್ಲೆಂಡ್ ಸೀರೀಸಲ್ಲಿ ಒಂದು ಸ್ವಲ್ಪ ಫ್ಲಾಪ್ ಶೋ ತೋರಿಸ್ತಾರೆ, ಅದಾದ್ಮೇಲಿಂದ ನಿಮ್ಗೆ ಅಷ್ಟೊಂದೇನು ಚಾನ್ಸಸ್ ಸಿಕ್ಕಿಲ್ಲ. ಇಶಾನ್ ಕಿಶನ್ ಅವ್ರಿಗೆ ಅವ್ರನ್ನ ಆಡಿಸ್ತಾರಾ ಅಥವಾ ಬೇರೆ ಪ್ಲೇಯರ್ಸ್ಗಳನ್ನ ಆಡಿಸ್ತಾರಾ ಅಂತ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ. ಒಟ್ಟಿನಲ್ಲಿ ನನ್ನ ಪ್ಲೇಯಿಂಗ್ ಇಲೆವೆನ್ ಈ ಥರ ಇರುತ್ತೆ ಮ್ಯಾಮ್. ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು, ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಬ್ವಿಯಸ್ಲಿ, ಆಡೇ ಆಡ್ತಾರೆ. ರೋಹಿತ್ ಶರ್ಮಾ ಜೊತೆ ಇಶಾನ್ ಕಿಶನ್ ಅವರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿ ಓಪನ್ ಮಾಡಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಇವರ ಪಕ್ಕಾ ಓಪನ್ ಮಾಡ್ತಾರೆ. ನಂಬರ್ 3ಯಲ್ಲಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ಹಿಂದೆ ನಂಬರ್ 3ಲಿ ಆಡಿದರೆ ವಿರಾಟ್ ಕೊಹ್ಲಿ ಅವರು, ಇಲ್ಲದೇ ಇದ್ದಾಗ ಆಡಿದರೆ, ಜೊತೆಗೆ ODI ಸೀರೀಸಲ್ಲಿ ನಂಬರ್ 3ಲಿ ಆಡಿದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ODI ಸೀರೀಸಲ್ಲಿ 3 ಮ್ಯಾಚಲ್ಲೂ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಆದ್ದರಿಂದ ಪ್ರಾಬಬ್ಲಿ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಪ್ರಾಬಬ್ಲಿ ನಂಬರ್ 3ಯಲ್ಲಿ ಆಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಸ್ಲಾಟಲ್ಲಿ ಆಡಿಸ್ತಾರೆ ಅಂತ. ಸ್ಲಾಟ್ ವೇರಿ ಆಗ್ಬೋದು, ಒಟ್ಟಲ್ಲಿ 11ಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪಕ್ಕ ಇರ್ತಾರೆ ಇವರು ಶ್ರೇಯಸ್ ಅಯ್ಯರ್ ಅವರು 11ಲ್ಲಿ, ಯಾಕೆಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ವೆಸ್ಟ್ ಇಂಡೀಸ್ ಸೀರೀಸಲ್ಲಿ. 3 ಮ್ಯಾಚಲ್ಲೂ ಚೆನ್ನಾಗಿ ಆಡಿದರೆ ಇವ್ರನ್ನ ಕೂರಿಸ್ಬಿಟ್ರು ಅಂತಂದರೆ ಒಂಥರ ಅಜೀಬ್ ಆಗೋಗ್ಬಿಡ್ತಾರೆ ಟೀಮ್ ಇಂಡಿಯಾನೆ. ಗುರು, ನಾನು ಹೇಳೋದನ್ನ ನೋಡ್ಬಿಟ್ಟು ನೀವು ಬೈಕೊಂಬಾರ್ದು. ಯಾಕೆಂತಂದರೆ ಸ್ವಲ್ಪ ಬ್ಯಾಟ್ಸ್ಮನ್ಗಳನ್ನ ಬಿಡಬೇಕಾಗುತ್ತೆ, ಸ್ವಲ್ಪ ಬ್ಯಾಟ್ಸ್ಮನ್ಗಳನ್ನ ಆಡಿಸ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಬ್ಯಾಟರ್ಗಳೇ ಇವಾಗ ರಿಷಬ್ ಪಂತ್ ಅವರು ಬೇರೆ ಬಂದಿದ್ದಾರೆ, ಅವ್ರನ್ನ ಆಡಿಸ್ಲೇಬೇಕು. ಎಲ್ಲಿ ತುರುಕ್ಬೇಕು ಅಂತ ಹುಡುಕಾಡ್ತಿದ್ದೀನಿ, ಜಾಗನ ಸ್ಲಾಟ್ ಸಿಗ್ತಾ ಇಲ್ಲ. ನಂಬರ್ 4ಲ್ಲಿ ನಾನು ಸೂರ್ಯಕುಮಾರ್ ಯಾದವ್ ಅವ್ರನ್ನೇ ಆಡಿಸ್ತೀನಿ. ಯಾಕಂದರೆ T20 ಕಡಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದೇನೋ ಗೊತ್ತಿಲ್ಲ, ಅವರು ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಔಟ್ ಆಗ್ತಿದ್ದಾರೆ, ಓಲ್ಡ್ ಆಗ್ತಿದ್ದಾರೆ. ಸೊ ಇದೊಂದು ಸ್ವಲ್ಪ ಅವಾಯ್ಡ್ ಮಾಡ್ತು ಅಂದರೆ ಒಂಥರ ಚಿಂದಿ ಪ್ಲೇಯರ್, ಕಡಕ್ ಪ್ಲೇಯರೇ ಸೂರ್ಯಕುಮಾರ್ ಯಾದವ್. ನಂಬರ್ 4ಲ್ಲಿ ಆಡಿಸ್ತಾ ಇದ್ದೀನಿ. ನಂಬರ್ 5ಲ್ಲಿ ರಿಷಬ್ ಪಂತ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರು ಏನು ಬೇಕಾದ್ರೂ ಆಗ್ಬೋದು. ಬ್ಯಾಟಿಂಗ್ ಆರ್ಡ್ರಲ್ಲಿ ವೇರಿಯೇಷನ್ ಅಂತೂ ಇದ್ದಿದ್ದಾನೆ. ನಂಬರ್ 5ಲ್ಲಿ ಬರ್ತಾರೆ ರಿಷಬ್ ಪಂತ್ ಅವರು, ನೋಡೋಣ ಯಾವ ಸ್ಥಳದಲ್ಲಿ ಬರ್ತಾರೆ ಅಂತ. ನಂಬರ್ 6ಲ್ಲಿ ಹಾರ್ದಿಕ್ ಪಾಂಡೆ ಅವ್ರನ್ನ ಆಡಿಸ್ತಾ ಇದ್ದೀನಿ. ಹಾರ್ದಿಕ್ ಪಾಂಡೆ ಅವ್ರನ್ನ ಫುಲ್ ಕೆಳಗೆ ಆಡ್ತೀನಿ. ಸಿಕ್ಕಾಪಡೆ ಜನ ಇದ್ದಾರೆ ಗುರು ನಿಮಗೆ ಬ್ಯಾಟಿಂಗಲ್ಲಿ. ನಿಮಗೆ DK ಅವ್ರು ಬೇರೆ ಇದ್ದಾರೆ, ಎಲ್ಲೆಲ್ಲಿ ಯಾರ್ಯಾರನ್ನ ತೊಗೊಂಬಂದು ತುರುಕಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನ DK ಅವ್ರನ್ನ ಪಕ್ಕ ಆಡಿಸ್ತಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ODI ಸೀರೀಸಲ್ಲೂ ಇರಲಿಲ್ಲ, ರಿಷಬ್ ಪಂತ್ ಅವರಿಲ್ಲ ODI ಸೀರೀಸಲ್ಲಿ, ರೋಹಿತ್ ಶರ್ಮಾ ಅವ್ರು ಆಬ್ವಿಯಸ್ಲಿ ಆಡೇ ಆಡ್ತಾರೆ. ಬಿಟ್ಟಾಕಿ ಇವರೆಲ್ಲ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಇವ್ರನ್ನ ಆಡಿಸ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಇವರೆಲ್ಲ ವರ್ಲ್ಡ್ ಕಪ್ಗೆ ಆಡೋವಂಥ ಪ್ಲೇಯರ್ ಆಗಿರೋದ್ರಿಂದ ಪಕ್ಕ ಆಡಿಸೇ ಆಡಿಸ್ತಾರೆ. ನಂಬರ್ 7ಲ್ಲಿ DK ನ ಇಟ್ಟಿದ್ದೀನಿ. ಎಲ್ಲಿಗೂ ಊಡ ಅಂತ ಕೇಳಿಬಿಟ್ರೆ ನೀವು ಏನಂತ ಹೇಳೋದು ಗುರು, ಎಲ್ಲ ಚೆನ್ನಾಗಿ ಆಡಿರೋ ಬ್ಯಾಟರ್ಗಳನ್ನೇ ಒಂದು ಸ್ವಲ್ಪ ಕಾಯಬೇಕು ಅಂತ ಹೇಳ್ತೀನಿ. ಊಡ ಯಾಕೆಂತಂದರೆ ಅಷ್ಟೊಂದೇನು ಹೆವಿ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಈ ODI ಸೀರೀಸಲ್ಲಿ. ಹೌದು, ಡೌನ್ ದ ಆರ್ಡರ್ ಬಂದರೂ ಅದರಲ್ಲೇನು ಹೆವಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಹೆವಿ ಕಾಂಟ್ರಿಬ್ಯೂಷನ್ನ. ಬಟ್ ಆದ್ರೂ ಸ್ವಲ್ಪ ODI ಆಡಿರೋದ್ರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋಣ. ಹೊಸೊಬ್ಬರಿಗೆ ಅಂದರೆ ಇವಾಗ ಹೊಸದಾಗಿ ಬಂದಿರೋರಿಗೆ, ಕಮ್ ಬ್ಯಾಕ್ ಮಾಡಿರೋರಿಗೆ ಸ್ವಲ್ಪ ಸ್ಥಾನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಊಡ ಏನು ಕಮ್ಮಿ ಪ್ಲೇಯರ್ ಅಂತ ಅಂದ್ಕೊಂಡು ಹೋಗೋಗ್ಬಿಡಿ. ಊಡನೂ ಕೂಡ ದೊಡ್ಡ ದಾದಾ ಪ್ಲೇಯರೇ. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಆಡ್ಸೋಕ್ಕಾಗದಿವಲ್ಲ. ಬ್ಯಾಟ್ರಿಗಳು ಹೇಳಿದ್ನಲ್ಲ, ಬ್ಯಾಟ್ರಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಒಂಥರ ಗೊಂದಲ. ಇದರಲ್ಲಿ ಇಷ್ಟೊಂದು ಜನ ಬ್ಯಾಟ್ರನ್ನ ಆಡಿಸ್ಬೇಕಾ ಅಂತ ನನಗೆ ಒಂದು ಸ್ವಲ್ಪ ಡೌಟ್ ಹುಟ್ಟಿದ್ದೆ. ಅಕ್ಷರ್ ಪಟೇಲ್ ಏನಾದ್ರು ನುಗ್ಗಿಸ್ಲಾ ಅಂತ ಅನ್ನಿಸ್ತಾ ಇದೆ. ಸೆವೆನ್ ಸ್ಲಾಟಲ್ಲಿ ಅಕ್ಷರ್ ಪಟೇಲ್ನ ತೊಗೊಂಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ಬೌಲಿಂಗಲ್ಲೂ ಸ್ವಲ್ಪ ಜಾಸ್ತಿ ಅಲ್ಲಿರೋದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ DK ಅವ್ರನ್ನ ಆಡಿಸ್ಲೇಬೇಕು, ಅನಿವಾರ್ಯತೆ ಇದೆ. ಯಾಕಂದರೆ ವರ್ಲ್ಡ್ ಕಪ್ ಅಷ್ಟರಲ್ಲಿ ಫುಲ್ಲು ಕಂಪ್ಲೀಟ್ಲಿ ಟ್ರೈನ್ ಆ್ಯಂಡ್ ಟೆಸ್ಟೆಡ್ ಆಗಬೇಕು, ಅದಕ್ಕೋಸ್ಕರ DK ನ ಆಡಿಸ್ಲೇಬೇಕು. ಅದಾದಮೇಲೆ ನಂಬರ್ 8ಲ್ಲಿ ಹರ್ಷಲ್ ಪಟೇಲ್ನ ಆಡಿಸ್ತಾ ಇದ್ದೀನಿ. ಭುವನೇಶ್ವರ್ ಕುಮಾರ್ ಇಲ್ಲದಂಗೆ T20 ಇರುತ್ತಾಗೋರು ಮೂವಿ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಆಮೇಲೆ ಕುಲ್ದೀಪ್ ಯಾದವ್ ಅವರು ಪ್ರಾಬಬ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿದರೆ ಫಿಟ್ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ಜಡೇಜಾ ಅವ್ರನ್ನ ಕೇಳ್ಬೋದು ನೀವು, ಜಡೇಜಾ ಅವರು ಫಿಟ್ ಇಲ್ಲ ಅಂತ ಅಪ್ಡೇಟ್ ಬರ್ತಿದ್ದೆ. ಫಸ್ಟ್ ಮ್ಯಾಚ್ಗೆ ಅನ್ಅವೈಲೇಬಲ್ ಆಗಿರ್ತಾರೆ, ಕಂಪ್ಲೀಟ್ ಸೀರೀಸೇ ಮಿಸ್ ಔಟ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ODI ಸೀರೀಸ್ ಮಿಸ್ ಆದರೂ ಇದಕ್ಕೂ ಕೂಡ ಮಿಸ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಪ್ರಾಬಬ್ಲಿ ಅವ್ರು ಆಡೋದು ಸಿಕ್ಕಾಪಟ್ಟೆ ಡೌಟಲ್ಲಿದೆ, ಆದ್ದರಿಂದ ನಾನು ಇವ್ರನ್ನ ಪಿಕ್ ಮಾಡಿದ್ದೀನಿ. ಕುಲ್ದೀಪ್ ಯಾದವ್ ಅವರು ಪ್ರಾಬಬ್ಲಿ ಆಡ್ಬೋದು, ಫಿಟ್ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇಲ್ಲಾಂದರೆ ರವಿ ಬಿಷ್ಣಾಯ್ ಅವ್ರನ್ನ ಹಾಕೊಂಡ್ರು ಹಾಕೋಬೋದು. ಕುಲ್ದೀಪ್ ಯಾದವ್ ಏನಾದ್ರು ಆಡಿದ್ರು ಅಂತಂದರೆ ಒಂಥರ ಇಂಜುರಿಯಿಂದ ದೊಡ್ಡ ಕಮ್ ಬ್ಯಾಕ್ ಇದು IPL ಆದಮೇಲೆ, ಇವಾಗಲೇ ಅವರು ಫಸ್ಟ್ ಆಡ್ದಂಗೆ ಆಗುತ್ತೆ. ಸೊ ನೋಡೋಣ ಯಾರು ಆಡ್ತಾರೆ ಅಂತ ಇನ್ನೂ ಸಹ
ಸ್ಕ್ವಾಡಲ್ಲಿ ಇಲ್ಲ ಅವರು. ಅದಾದ್ಮೇಲೆ ಹರ್ಷದೀಪ್ ಅವ್ರನ್ನ ಆಡಿಸ್ತೀನಿ ನಾನು, ಯಾಕಂದರೆ ಅವ್ರನ್ನ ಸುಮ್ಮನೆ ಟೀಮಲ್ಲಿ ಇಟ್ಕೊಂಡು ಬೆಂಚ್ಗಲ್ಲಿ ಕಾವು ಕೊಡೋದಕ್ಕೆ ಇಟ್ಕೊಂಡಿದ್ದಾರೆ. ಅವ್ರ ಎಬಿಲಿಟಿ ಏನು ಅಂತ ನನಗೆ ಗೊತ್ತು, ಆದ್ದರಿಂದ ನಾನು ಅವ್ರನ್ನ ಆಡಿಸ್ತೀನಿ. ಆವೇಶ್ ಖಾನ್ ಅವರಿಗೆ ಸ್ವಲ್ಪ ಕೂತ್ಕೊಳ್ಳಪ್ಪ ಅಂತ ಹೇಳ್ತೀನಿ, ಯಾಕಂದರೆ ಸ್ವಲ್ಪ ಆಡಿದ್ರು ಆಲ್ರೆಡಿ ಒಂದು ಸ್ವಲ್ಪ ಸೀರೀಸ್ಗಳಲ್ಲಿ. ಆದ್ದರಿಂದ ನಾನು ಇವ್ರನ್ನ ಆಡಿಸ್ತೀನಿ ಹರ್ಷದೀಪ್ಗೆ, ಒಂಥರ ಲಾಂಗ್ ಫ್ಲೋ ಕೊಟ್ಬಿಡೋಣ, ಒಂದು 5 ಮ್ಯಾಚು ಕಂಪ್ಲೀಟಾಗಿ ಆಡಿಬೋರು ಅಂತ. ಇವಾಗ ನಾನು 11 ಏನು ಮಾಡಿದ್ದೀನಿ, ಡಿ ಕೆ ಅವ್ರು ಒಂದು ಸ್ವಲ್ಪ ನನಗೆ ಅಡಿಷ್ನಲ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಈ ಸ್ಕ್ವಾಡಲ್ಲಿ. ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸ್ತು ಅಂತಂದರೆ ಒಂಥರ ಬೌಲಿಂಗಲ್ಲೂ ಒಂಥರ ಲಿವರೇಜ್ ಜಾಸ್ತಿ ಸಿಗುತ್ತೆ, ಸ್ಪಿನ್ನರ್ಸ್ ಇಬ್ಬರಿದ್ದಂಗಿರುತ್ತೆ. ಸೊ ಪ್ರಾಬಬ್ಲಿ ಆ ಒಂದು ಮೂವ್ ಆದರೂ ಆಗ್ಬೋದು, ಯಾಕಂದರೆ ಅಕ್ಷರ್ ಪಟೇಲ್ ಅವರು ರುಬ್ಬಿರೋದ್ರಿಂದ ವೆಸ್ಟ್ ಇಂಡೀಸ್ಗೆ ಪ್ರಾಬಬ್ಲಿ ಆ ಚೇಂಜ್ ಆದರೂ ಆಗ್ಬೋದು. ಡಿ ಕೆ ಅವ್ರನ್ನ ಪ್ರಾಬಬ್ಲಿ ಕೂರಿಸಿದ್ರು ಕೂರಿಸ್ಬೋದು, ಇಲ್ಲಾಂದರೆ ರಿಷಬ್ ಪಂತ್ ಅವರೇನೋ ತ್ಯಾಗ ಮಾಡ್ತಾರೆ ಡಿ ಕೆ ಅವ್ರಿಗೆ ಸ್ಥಾನ ನೋಡಬೇಕು. ಗುರು ರಿಷಬ್ ಪಂತ್ ಅವ್ರು ಎಲ್ಲ ಮ್ಯಾಚ್ನೂ ಆಡ್ತಾನೆ ಇದ್ದಾರೆ, ಸೀರೀಸಲ್ಲಿ ಇದ್ರು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನೂ ಆಡೇ ಆಡ್ತಾರೆ. ಒಟ್ಟಿನಲ್ಲಿ ಯಾರು ಸ್ಯಾಕ್ರಿಫೈಸ್ ಮಾಡಲೇಬೇಕು ಗುರು ಇನ್ನೊಬ್ಬರಿಗೆ ಸ್ಥಾನ ಸಿಗಬೇಕು ಅಂದರೆ, ಯಾಕಂದರೆ ಎಲ್ಲ ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ಗಳನ್ನ ತುಂಬಿಕೊಂಡಿದ್ದಾರೆ ಈ ಸ್ಕ್ವಾಡಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ, ನಾನಂತೂ ಕಾನ್ಫಿಡೆನ್ಸ್ ಕೊಡ್ತಿಲ್ಲ ಇದೇ 11 ಇರುತ್ತೆ ಅಂತ, ಬಟ್ ನನ್ನ ಪ್ರಿಡಿಕ್ಷನು ಈ 11 ಪ್ರಾಬಬಲಿ ಇರಬಹುದು ಅಂತ. ನಾನು ಫಸ್ಟು ನಿಮಗೆ ಓಡಿ ಸೀರೀಸಲ್ಲಿ ಕಾನ್ಫಿಡೆಂಟಾಗಿ ಹೇಳಿದ್ದೆ ಇದೇ ಇರುತ್ತೆ ಗುರು ಸ್ಕ್ವಾಡ್ ಅಂತ, 11 ಇದೇ ಇರುತ್ತೆ ಅಂತ. ಬಟ್ ಇವಾಗ ಕಾನ್ಫಿಡೆನ್ಸ್ ಇಲ್ಲ ನನಗೆ, ನೋಡೋಣ. ಇದ್ರೂ ಇರ್ಬೋದು ಇರದಿದ್ರು ಕೂಡ ಇರ್ಬೋದು. ನಿಮ್ಮ 11 ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಹೆಂಗಿರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಚಿಯರ್ಸ್, ಬಾಯ್ ಬಾಯ್.